ಹಲೋ ಮಗಳೇ, ಎಲ್ಲಿದ್ದೀಯಮ್ಮ? ಏನ್ರೆಡಿ ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಮದುವೆ ಮಾಡ್ಕೊಳ್ಳೋ ಗಂಡುಗಳು ನಿಮ್ಗೆ ಬಂದಿದ್ದಾರೆ. ಯಾವಾಗ್ಲೂ ನನ್ ಮದ್ವೆ ಇವತ್ತೇನೇನ ಬೇಗ ರೆಡಿ ಆಗಿ, ಸರಿ ಡೋಡಿ ರೆಡಿಯಾಗಿ ಬರ್ತೀನಿ. ನಿನಗೆ ಯಾರು ಬೇಕೋ ಅವರನ್ನ ಸೆಲೆಕ್ಟ್ ಮಾಡ್ಕೋ. ಪಲ್ಲವಿ ಅಂತ ನನ್ನ ಮಾಜಿ ಲವರ್. ನನ್ನ ಕೈ ಕೊಟ್ಟು ಬೇರೆ ಹುಡುಗನ ಮದುವೆ ಆದ್ಲು, ಆದ್ರೆ ಅಮೆರಿಕದಲ್ಲಿ ಇದ್ದೀನಿ ಅನ್ಕೊಂಡ್ಲು, ಆದ್ರೆ ಅವಳು ನನ್ನ ಹೃದಯದಲ್ಲಿದ್ದಾಳೆ. ಅವಳು ಅಷ್ಟೇ, ಯಾವಾಗ್ಲೂ ಇದೇ ತರ ಹೇಳೋಳು. ಮತ್ತೆ ನನ್ನ ಯಾಕೆ ನೋಡಕ್ ಬಂದ್ರಿ? ನಮ್ಮ ಹುಡುಗರು ಯಾವಾಗ್ಲೂ ಹೇಳ್ತಾ ಇದ್ರು, ಒಂದ್ ಹುಡುಗಿ ಮರಿಬೇಕು ಅಂದ್ರೆ ಇನ್ನೊಂದ್ ಹುಡುಗಿ ಮದ್ವೆ ಆಗ್ಬೇಕು ಅಂತ. ಅದಕ್ಕೆ ಅದು ಐಫೋನ್. ಅವಳ ಹತ್ರ ಐಫೋನ್ ಐತಾ? ನಿಮಗೂ ಗೊತ್ತಾಯ್ತಾ? ಥ್ಯಾಂಕ್ ಯು. ನಮ್ ತಂದೆ ಜೊತೆ ಮಾತಾಡಿ ನಿಮಗೆ ಕಾಲ್ ಮಾಡಿಸ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಾದರೂ ಇಂಟರ್ವ್ಯೂ ಹೋಗಿದ್ರಾ? ನನ್ನ ಬೆಳಗ್ಗೆ ವಾಕಿಂಗ್ ಹೋಗೋದು ಈಗ ಮೇಡಮ್. ಗ್ರೇಟ್ ರೀ. ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ? ಬ್ಯಾಂಕ್ ಎಂಪ್ಲಾಯಿಂಟ್ ಮೇಡಮ್. ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನಗೇನು ಅಭ್ಯಂತರ ಇಲ್ಲ ಮೇಡಮ್, ನೀವು ಹೇಗಂದ್ರೂ ಓಕೆನೆ. ಮದ್ವೆ ಆದ್ಮೇಲೆ ನಾನು ಜಾಬ್ ಮಾಡಿದ್ರೆ ಪರವಾಗಿಲ್ವಾ? ನಿಮ್ಮಿಷ್ಟ ಮೇಡಮ್, ನೀವು ಇಷ್ಟ ಇದ್ರೆ ಹೋಗಿ, ಇಲ್ಲಂದ್ರೆ ಬೇಡ, ಬಲವಂತ ಏನಿಲ್ಲ. ಮತ್ತೆ ಮಕ್ಳ ಬಗ್ಗೆ ಹೇಗೆ? ನಿಮ್ಗೆ ಬೇಕಾದ್ರೆ ಮಾಡೋಣ, ಇಲ್ಲಂದ್ರೆ ಬೇಡ ಮೇಡಮ್, ಬೇಡ ಬೇಡ ಬೇಡ. ಮತ್ತೆ ಮದ್ವೆ ಯಾಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ತಲೆ ತುಂಬಾ ಕೂದಲು ಉದುರುತ್ತಿದೆ ಮೇಡಮ್. ಏನು ತಲೆ ಕೂದಲು ಉದುರೋದಕ್ಕೆ ಮದ್ವೆ ಮಾಡ್ಕೋತಾ ಇದ್ದೀರಾ? ಕೂದ್ಲು ವ್ಯಾಲ್ಯೂ ಹುಡುಗ್ರಿಗೆ ಮಾತ್ರ ಗೊತ್ತು ಮೇಡಮ್. ನೆತ್ತಿ ಮೇಲೆ ಕೂದ್ಲಿಲ್ಲ ಅಂದ್ರು ಎಂತ ಟ್ಯಾಲೆಂಟ್ ಇರೋ ಭಾವಬಲಿ ಕಟ್ಟಪ್ಪನಂತ ದೊಡ್ಡ ಮನುಷ್ಯರೇ ಲೈಫ್ ಲಾಂಗ್ ಒಂಟಿ ಆಗ್ಬಿಡ್ತಾರೆ. ಅದಕ್ಕೆ ಮೇಡಮ್ ಬೇಗ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಸರಿ, ನಾನು ನಮ್ಮ ತಂದೆಯವ್ರ ಜೊತೆ ಮಾತಾಡ್ತೀನಿ, ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಮೇಡಮ್ ಬೇಗ 9 ಗಂಟೆ ಒಳಗೆ ಕಾಲ್ ಮಾಡಿ ಕೇಳಿ ಮೇಡಮ್, ನನಗೆ ಡಾಕ್ 9 ಗಂಟೆ ಒಳಗೆ ಮಲ್ಕೊಳಕ್ ಹೇಳಿದ್ದಾರೆ. ಪ್ಲೀಸ್ ಮೇಡಮ್. ಇವ್ನು 9 ಗಂಟೆಗೆ ಮಲ್ಕೊಂಡ್ರೆ ನಮ್ಮ ಸಂಸಾರ ಸರ್ಕ ಸೇರಪ್ಪ ಮಾಡ್ತಾನೆ ದೇವ್ರೇ. ಹುಡುಗಿನ ನೋಡಕ್ ಬಂದ್ರೆ ಟೀನೋ ಕಾಫಿನೋ ಇರುತ್ತೆ ಅನ್ಕೋತೀನಿ. ಸಾರಿ ಸರ್, ಟೀ ತಗೊಂಡ್ ಬನ್ನಿ. ಗ್ರೀನ್ ಟೀ, ಡಯಟ್ ಅಲ್ಲಿ ಇದೀನಿ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ನನ್ಗೆ ಅಡ್ಗೆ ಎಲ್ಲ ಮಾಡಕ್ ಬರಲ್ಲ. ಏನೋ ಅಡ್ಗೆ ಮಾಡಕ್ ಬರಲ್ವಾ? ಬರಲ್ಲ ಅಂದ್ರೆ ಕಲ್ತ್ಕೊಳ್ಳಿ. ಇನ್ನೊಂದು ವಿಷಯ, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಆಕ್ಚುಲಿ ನಾನು ಎದ್ದೇಳೋದು 8 o'clock, ಸಮಟೈಮ್ಸ್ 8:30, 9. ನೋ ನೋ, 6 o'clock ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಜಿಮ್ಗೆ ಹೋಗಿ ಬಂದಾದ್ಮೇಲೆ ಜ್ಯೂಸ್ ಕುಡಿಯೋದು, ಹಾಟ್ ವಾಟರ್ ಕುಡಿಯೋದು ಅಭ್ಯಾಸ ಇದೆ. ಆಮೇಲೆ ನನಗೆ ಇನ್ನೊಂದು, ಈ ಹೊರಗಡೆ ಊಟ ಮಾಡೋದು ಇಷ್ಟ ಆಗಲ್ಲ. 3 ಹೊತ್ತು ಮನೆ ಊಟನೇ ನನಗಿಷ್ಟ. ಮತ್ತೆ ಅದೇ ಆ ಚಳಿ ಚಳಿ ಅಂತಲ್ಲ ರೊಮ್ಯಾನ್ಸ್, ಅದನ್ನ ಸಾಟರ್ಡೇ ಸಂಡೇ ಇಟ್ಕೊಳ್ಳೋಣ, ಯಾಕಂದ್ರೆ ನಾನು ರೆಸ್ಟಲ್ಲಿ ಇರ್ತೀನಿ. ಆಮೇಲೆ ಮಗು ವಿಷಯ, ಮಗು ಗಂಡು ಮಗು ಆದರೆ ಸುದೀಪ್ ಅಂತ ಇಕ್ಕೋಣ, ಯಾಕಂದ್ರೆ ನಾನು ಸುದೀಪ್ ಫ್ಯಾನ್. ಹೆಣ್ಮಗು ಆದರೆ ರಚಿತಾ ಅಂತ ಇಡೋಣ, ಯಾಕಂದ್ರೆ ಅವಳು ನಿಮ್ಮ ಫೇವ್ರೆಟ್ ಹೀರೋಯಿನ್ ಆಗಿರ್ಬೋದು. ಅಲ್ಲ, ಅದು ನಮ್ಮ ಅಜ್ಜಿ ಹೆಸರು. ಏನೆಲ್ಲ ನಾನೇ ಮಾತಾಡ್ತಾ ಇದ್ದೀನಿ ಅನ್ಕೋತಿದ್ದೀರಾ? ಡೋಂಟ್ ವರಿ, ನಮ್ಮನೆ ನಿಮಗೆ ಫುಲ್ಲು ಫ್ರೀಡಮ್ ಇರುತ್ತೆ, ನೀವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ಬೋದು. ಏನಂತೀರಾ? ಮಗನೇ, ನಿನಗೆ ಹೆಂಡತಿ ಬೇಕಾಗಿರೋದು ಸಂಸಾರ ಮಾಡೋಕ್ಕಲ್ಲ, ರೋಬೋ ರೋಬೋ ತರ ಹೆಂಡತಿ. ನಮ್ಮ ತಂದೆ ನಿಮಗೆ ಕಾಲ್ ಮಾಡ್ತಾರೆ. ನಮಸ್ಕಾರ ಅಕ್ಕ.
ನಮ್ದು ಬಾ ಚಲೋ ಐತ್ರಿ ನಿಮ್ಮದ್ರೆ ಸರಿಗೈತೆ ಮತ್ತೆ ಮದುವೆ ಆದ್ಮೇಲೆ ನಾನು ನಿಮ್ಮ ಜೊತೆ ಹೇಗೆ ಇರಬೇಕು ನೋಡ್ ತಂಗಿ ತಂಗಿನಾ ಸಾರಿ ಸಾರಿ ನೋಡ್ ಹುಡುಗಿ ಮುಂಜಾನೆ 5 ಗಂಟೆಗೆ ಎದ್ದು ದನ ಕೊಟ್ಟಿಡಿ ಸಗಣಿ ಬಾಚಿ 8 ಗಂಟೆಗೆ ಮನೆನಲ್ಲ ಬಟ್ಟೆ ಹೋಗೋದು 10 ಗಂಟೆಗೆ ನನಗೆ ಹೊಲಕ್ಕೆ ಬುತ್ತಿ ತಂಬರಕ್ಕೆ ಅಲ್ಲ ಆಟ ಆಡು ಯಾವ ಆಟ ಆಡು ಅದು ಅಪ್ಪಾವು ಆಟ ಆಡು ಅಯ್ಯೋ ಅಣ್ಣ ಅಣ್ಣನೋ ಅಣ್ಣನೇ ನಿನ್ನ ಸಾವಾಸನೇ ಬೇಡ ಫಸ್ಟ್ ಇಲ್ಲಿಂದ ಕಳಿಸ್ಕೋ ನನ್ನ ಹೆಸರು ಪಂಚಾಂಗ ಅಂತ ನಿಮ್ಮ ಹೆಸರು ಚಂದನ ಓ ವಾವ್ ಸೂಪರ್ ನಮ್ಮ ತಂದೆ ಹೇಳಿದ್ರು ನಿಮ್ಮ ಹೆಸರು ನನ್ನ ಜಾತಕ ಕೂಡ ಬರುತ್ತೆ ಅಂತ ಹೌದು ನೀವು ಚಿಕನ್ ತಿಂತೀರಾ ಅಗಳ 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 ಚಿಕನ್ ಮಟನ್ ಎಲ್ಲಾ ತಿಂತೀನಿ ಹಾ ಮಾಂಸ ತಿಂತೀರಾ ಬೇಡ ಬಂಗಾರ ಮದುವೆ ಆದ್ಮೇಲೆ ಬಿಟ್ಬಿಡು गणेश टेंपल मत शिव टेंपल मत पार्वती टेंपल और फैमिली अल्वा नन मेले कोप मट्रे मगने कटक्रे फस्ट नाइट सरी गुरुजी हाँ गुरुजी ना गुरुजी ने हाय हाय ನಾನು ನಿಮ್ಮನ್ನ ಎಲ್ಲೋ ನೋಡಿದಿನಲ್ಲ ನಾನು ಯಾರಂತ ಗೊತ್ತಾಗಿಲ್ವಾ ಪಾಪಾ ಬಾಬಾ ಡಿಫರೆಂಟ್ ಡಬ್ಸ್ ಮೆಸ್ ಕನ್ನಡಿಗ ಓ ಓಕೆ ಓಕೆ ಅರ್ಥ ಆಯ್ತು ಸಾರಿ ಅದು ಏ ಏ ಕ್ವೆಶ್ಚನ್ ಕೇಳಬೇಕಿದ್ರು ನೀವಲ್ಲ ನಾವು ಕೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಫಾಲೋವರ್ಸ್ ಇಲ್ವಾ ರಿಜೆಕ್ಟೆಡ್ ಟಾಪ್ ಕನ್ನಡ ಟಿವಿ ನೋಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು